ಸ್ನೇಹಿತರೆ, ನಾಳೆ ಬುಧವಾರ ಏಪ್ರಿಲ್ 24ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಟ್ಟಿಗೆ 4 ಕಂತುಗಳ ಹಣ 8,000 ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಹಣ ಬಂದಿಲ್ಲ. ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಬೇಜಾರಾಗುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರನೇ ಒಪ್ಪಿಕೊಂಡಿದೆ. ಯಾರ್ಯಾರಿಗೆ ಹಣ ಬಂದಿಲ್ಲ, ನಾವು ಎಲೆಕ್ಷನ್ ಒಳಗಡೆಗಾಗಿ ಹಣವನ್ನ ನಿಮ್ಮ ಖಾತೆಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತ. ಸೊ ಅದಕ್ಕೆ ಪ್ರತಿಯೊಬ್ರು ಯಾರಿಗೆ ಹಣ ಬಂದಿಲ್ಲ ಅಂತವ್ರು ವೇಟ್ ಮಾಡ್ಬೇಕಷ್ಟೇ, ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಏನು ಈ ಒಂದು ಪೆಂಡಿಂಗ್ ಹಣವನ್ನ ಕಳ್ಸೋದೆ ಒಂದು ಸತತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಹಾಗಾದ್ರೆ ಬನ್ನಿ, ನಾಳೆ 4 ಕಂತುಗಳ ಹಣ, ಯಾವ್ಯಾವ ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಒಟ್ಟಿಗೆ 8,000 ಹಣ ಬಿಡುಗಡೆ ಆಗ್ತಾ ಇದೆ, ಮತ್ತೆ ಇದರಲ್ಲಿ ಯಾವ ಜಿಲ್ಲೆಗಳಿಗೆ ನಾಳೆ ಹಣ ಬಿಡುಗಡೆ ಆಗುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆಲ್ಲ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಹಣ ಯಾರಿಗೆ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ, ಬೇಜಾರಾಗಿದ್ದೀರಾ, ಸೊ ಅಂತವ್ರು ತಪ್ಪದೆ ನೋಡ್ಲೇಬೇಕಾದಂತ ಮಾಹಿತಿ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿಗೆ ಈ ಒಂದು 9ನೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ 9ನೇ ಕಂತಿನ ಹಣ ಬಂದಿಲ್ಲ, ಅದ್ರ ಜೊತೆಗೆ ಹಿಂದಿನ ಕಂತಿನ ಹಣ 8ನೇ ಕಂತಿನ ಹಣ ಬಂದಿಲ್ಲ. ಸೊ ಇಲ್ಲಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವರ ಲೀಸ್ಟ್ ಸಪ್ರೇಟ್ ಆಗಿ ಇದೆಯಂತೆ, ಡಾಟಾ ಇದೆಯಂತೆ. ಅವರ ಒಂದು ಲೀಸ್ಟ್ ಪ್ರಕಾರ ಈಗ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬನ್ನಿ, ಈಗ ನಾಳೆ ಏನು ಏಪ್ರಿಲ್ 24ನೇ ತಾರೀಕು ಬುಧವಾರ, ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಹಾಗೆ ಪ್ರತಿಯೊಬ್ಬರಿಗೂ ನಾವು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇಷ್ಟೊಂದು ಟಾರ್ಗೆಟ್ ಇದೆ, ಅಂದ್ರೆ ಎಲೆಕ್ಷನ್ ಬರೋದ್ರೊಳಗಡೆಗಾಗಿ ಪ್ರತಿಯೊಬ್ಬರಿಗೂ ನಾವು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದೇ ನಮ್ಮ ಕೆಲಸ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಬಿಡುಗಡೆ ನಡೀತಾ ಇದೆ. ಯಾಕಂದ್ರೆ ಸ್ವಲ್ಪ ಜನಗಳಿಗೆ ಮಾತ್ರ ಬಂದಿರುವಂಥದ್ದು, ಇನ್ನು 30% ಜನಗಳಿಗೆ ಬಂದಿದ್ರೆ 70% ಜನಗಳಿಗೆ ಇನ್ನು 9ನೇ ಕಂತಿನ ಹಣ ಬಂದಿಲ್ಲ. ಸೊ ನಾಳೆ ಏನಿದೆ ನಿಮಗೆ ಬುಧವಾರ ದಿನ ಈಗ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು, 7ನೇ ಕಂತು, 8ನೇ ಕಂತು, ಜೊತೆಗೆ 9ನೇ ಕಂತಿನ ಹಣವನ್ನ, 4 ಕಂತುಗಳ ಹಣ, 8,000 ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾರಿಗೆಲ್ಲ ಬರ್ಬೋದು, ಯಾರಿಗೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಕೂಡ ಇದೆ. ಸ್ನೇಹಿತರೆ, ಈ ಜಿಲ್ಲೆಗಳಿಗೆ ನಾಳೆ ಒಟ್ಟು 4 ಕಂತುಗಳ ಹಣ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ವಿಜಯನಗರ, ಕಲಬುರಗಿ, ಹಾಸನ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಗದಗು, ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಮತ್ತೆ ಅದ್ರ ಜೊತೆಗೆ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಮಂಡ್ಯ, ಬೀದರು, ಮತ್ತೆ ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 4 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಇದರಲ್ಲಿ ನಿಮ್ಗೆ ಏನಾದ್ರು ಸಪೋಸ್ 6ನೇ ಕಂತಿನ ಹಣ ಬಂದಿಲ್ಲ, 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ, ಅಥವಾ 9ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಒಟ್ಟಿಗೆ ನೀವು 4,000 ಹಣವನ್ನ, ಅಂದ್ರೆ ನೀವು ಒಟ್ಟಿಗೆ 4 ಕಂತುಗಳ ಹಣ 8,000 ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾಳೆ 100% ಆಗಿ ನಿಮ್ಗೆ ಈ ಕಂತುಗಳಲ್ಲಿ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರಿಗೆ ಹಣ ಬರ್ತಾ ಇಲ್ಲ ಬೇಜಾರಾಗೋಬೇಡಿ, ವೇಟ್ ಮಾಡಿ ವೇಟ್ ಮಾಡಿ ಅಷ್ಟೇ. ನಿಮಗೆ ಹಣ ತಲುಪಿಸೋದು ಸರ್ಕಾರದ ಕೆಲಸ, ಹಣ ತಲುಪಿಸೇ ತಲುಪಿಸುತ್ತೆ. ಯಾಕಂದ್ರೆ ಚುನಾವಣೆ ಮುನ್ನ ಪ್ರತಿಯೊಬ್ಬರಿಗೂ ಈ ಒಂದು ಎಲ್ಲಾ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ, ಅದಕ್ಕೆ ವೇಟ್ ಮಾಡ್ಬೇಕಷ್ಟೇ ನೀವು.